ನಾನಿವತ್ತ ಹೋಳಿಗೆ ಹಿಟ್ಟನ್ನ ಯಾವ ರೀತಿ ನಾದ್ಕೊಳ್ಳೋದ ಯಾವ ರೀತಿ ಕಲಿಸೋದಂತೇಳಿ ತೋರಿಸ್ತೇನೆ. ನಾನು ನೀವು ಎಷ್ಟು ಪ್ರಯತ್ನ ಮಾಡಿದ್ರು ನಿಮ್ಗೆ ಹೋಳಿಗೆ ಏನು ಬರ್ತಿರೋದಿಲ್ಲಲ್ಲ, ಹೋಳಿಗೆ ಹರಿತಿರ್ತಾವಲ್ಲ, ಅದಕ್ಕೆ ಮೇನ್ ಕಾರಣ ಅಂದ್ರೆ ಹಿಟ್ಟಿನ ಹದ. ಹಿಟ್ಟಿನ ಹದ ಎಷ್ಟು ಚಲೋ ಇರ್ತೈತಿ ಅಷ್ಟು ಚಲೋ ಹೋಳಿಗೆ ಬರ್ತಾವೆ. ಹೋಳಿಗೆ ಮಾಡೋಕ್ಕೆ ಬರದೇ ಇರೋರು ಸಹಿತ ಹೋಳಿಗೆ ಬರ್ತಾವೆ. ಆ ವಿಧಾನದಲ್ಲಿ ಭಾಳ ಭಾಳ ಈಸಿ ವಿಧಾನದಲ್ಲಿ ನಾನು ಇವತ್ತು ಹೋಳಿಗೆ ನೀರು ಹೋಳಿಗೆ ಹಿಟ್ಟು ಕಲಿಸೋದ ತೋರಿಸ್ತೀನಿ. ಅದಕ್ಕಿಂತ ಮೊದಲು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹೊಸದಾಗಿ ಚಾನಲ್ ನೋಡೋರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಅದಕ್ಕೆ ಏನೇನು ಬೇಕು ಮತ್ತು ಯಾವ ರೀತಿ ಹಿಟ್ ನಾದೋದು ಅಂತೇಳಿ ತೋರಿಸ್ತೀನಿ, ನೀವು ನೋಡ್ಕೊಂಬರ್ರಿ. ಹಾ ಫ್ರೆಂಡ್ಸ್, ಇಲ್ಲಿ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡೀನಿ, ಇದನ್ನು ಸಾಣಿಸ್ಕೊಂಡೀನಿ. ಇಲ್ಲೇ ಕಾಣಿಸ್ತೈತೆ ನೋಡಿ, ಒಂದು 4 ಚಮಚದಷ್ಟು ರವಾ ತೊಗೊಂಡೀನಿ. ಇಷ್ಟಾದ್ರೆ ಸಾಕು ಅದಕ್ಕೆ. ಸ್ವಲ್ಪ ಉಪ್ಪು, ಕಲರ್ ಎಷ್ಟು ಬೇಕು ನೋಡಿ ಅಷ್ಟು ಅರಶಿನ ಪೌಡರ್. ಈಗ ಇದನ್ನ ಇಷ್ಟು ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡಿ. ನಾನು ಸ್ವಲ್ಪ ಎಣ್ಣೆ ಹಾಕೋರಿ, ಅದು ಎಣ್ಣೆ ಹಾಕಿದ್ದ ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಮಿಕ್ಸ್ ಆಗೈತಿ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೋಬೇಕು. ಹಾಂ ಫ್ರೆಂಡ್ಸ, ನನಗೇನು ತೋರ್ಸಾಕತ್ತೇನಿಲ್ಲ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ನಾನೀಗ ಅಡುಗೆಗೆ ಹಾಕೋ ಎಣ್ಣೆ ಹಾಕಾಕತ್ತೇನೆ ನೋಡಿ. ನೀವು ಅಡುಗೆಗೆ ಹಾಕೋ ಎಣ್ಣೆ ಯಾವ ಎಣ್ಣೆ ಯೂಸ್ ಮಾಡ್ತೀರಿ ನೋಡಿ, ಅದೇ ಎಣ್ಣೆನ ಯೂಸ್ ಮಾಡಬೇಕಾಕೈತಿ. ಇನ್ನು ಮುಂದೆ ಬರೋದು ಹೋಳಿ ಹುಣ್ಣಿಮೆ ಮತ್ತು ಶಿವರಾತ್ರಿ, ಯುಗಾದಿ, ಕೆಲವರು ನಮ್ಮ ಕಡೆ ನಾವು ಸ್ಪೆಷಲಾಗಿ ಹೋಳಿ ಹುಣ್ಣಿಮೆಗೆ ಹೋಳಿಗೆ ಮಾಡ್ತೇವೆ, ಶಿವರಾತ್ರಿಗೆ ಮಾಡ್ತಾರೆ, ಯುಗಾದಿಗಂತೂ ಮಾಡ್ತಾರೆ. ಹಾಗಾಗಿ ಹೋಳಿಗೆ ಕೆಲವರಿಗೆ ಹೋಳಿಗೆ ಮಾಡೋದಂದ್ರೆ ಕಷ್ಟ, ಯಾಕಂದರೆ ಎಷ್ಟು ಪ್ರಯತ್ನ ಪಟ್ಟರೂ ಹೋಳಿಗೆ ಬರ್ತಿರೋದಿಲ್ಲ. ಹಾಗಾಗಿ ಈ ರೀತಿ ನೀವು ಹಿಟ್ಟು ನಾದಿಟ್ಟು ಅಂದರೆ ಹಿಟ್ಟು ನಾದ ಕಲ್ಕೊಂಡ್ರೆ ಅಂದ್ರೆ ಖಂಡಿತ ನೀವು ಹೋಳಿಗೆ ಮಾಡೇ ಮಾಡ್ತೀರಿ, ಮಾಡಕ್ಕೆ ಬರದೇ ಇರೋರು ಸಹಿತ ಹೋಳಿಗೆ ಮಾಡ್ತೀರಿ ಅಂತ ಹೇಳ್ಬೋದು. ಈಗ ಅದು ನಾವೇನು ನಾದ್ಕೋತೀವಲ್ಲ, ನಾದ್ಕೊಂಡು ಆದಿಂದ ನೆನಿಬೇಕು ಅದು ಹಿಟ್ಟು. ಈಗ ನಾನು ಎಣ್ಣೆ ಹಾಕಿ ನೋಡಿ, ಎಣ್ಣೆ ಹಾಕಿ ನಾದ್ಕೊಳಕತ್ತೀನಿ. ಯಾಕಂದ್ರೆ ನಾವು ಹಿಟ್ಟು ಭಾಳ ಅಳೋ ಕಮ್ಮಿಗೆ ನಾದ್ಕೊಂಡಿರ್ತೀವಿ, ಅಂದರೆ ಮೆತ್ತಗೆ ನಾದ್ಕೊಂಡಿರ್ತೇವೆ. ಹಾಗಾಗಿ ಅಲ್ಲಿ ನಿಮ್ಗದು ಸ್ವಲ್ಪ ಹಿಟ್ಟು ಆ ಕಡೆ ಈ ಕಡೆ ಹತ್ತಿದ್ದ ಕಾಣಿಸ್ಬೋದು. ನಾನು ಹೊಳ್ಳಿ ಈಗ ಮತ್ತೆ ಎಣ್ಣೆ ಹಾಕೊಳಕತ್ತೀನಿ ನೋಡಿ. ನಾನು ಭಾಳ ಎಣ್ಣೆ ಯೂಸ್ ಮಾಡೋಂಗಿಲ್ಲ, ಕೆಲವರು ಭಾಳ ಅಂದ್ರೆ ಭಾಳ ಎಣ್ಣೆ ಯೂಸ್ ಮಾಡ್ತಾರೆ. ನಿಮಗೆ ಭಾಳ ಎಣ್ಣೆ ಯೂಸ್ ಮಾಡೋ ಇದು ಅಂದ್ರೆ ಅವಶ್ಯಕತೆ ಬಂತಂದ್ರೆ ನೀವು ಎಣ್ಣೆ ಭಾಳ ಯೂಸ್ ಮಾಡಿರಿ. ನಾನಿಲ್ಲ 2 ಅಷ್ಟು ಎಣ್ಣೆ ಹಾಕ್ಕೊಂಡೇನಿ, ಭಾಳ ಏನು ಹಾಕ್ಕೊಂಡಿಲ್ಲ, ಒಮ್ಮೆ 2 ಸ್ಪೂನ್ನಷ್ಟು, ಮತ್ತೊಮ್ಮೆ 2 ಸ್ಪೂನ್ನಷ್ಟು ಹಾಕ್ಕೊಂಡೇನಿ. ನೀವು ಬೇಕಂದ್ರೆ ಒಂದು ಸಣ್ಣ ವಾಟೆಲಿ ಒಂದು 1/2 ಕಪ್ನಷ್ಟು ಎಣ್ಣೆ ಹಾಕ್ಕೊಂಡು ನೀವು ಅದನ್ನು ಎಣ್ಣೆ ಒಳಗೇ ಇಡ್ಬೋದು ಹಿಟ್ಟು. ಆವಾಗ ಇನ್ನೂ ಚಲೋ ಸಾಫ್ಟಾಗಿ ಬರ್ತಾವೆ ಹೋಳಿಗೆ.
ಈಗ ನಾನು ಅದ ಏನು ಬುಟ್ಟಿಗೆ ಎಲ್ಲ ಸೈಡ್ ಹಿಟ್ಟು ನಾದ್ಕೋಬೇಕಾದ್ರೆ ಹತ್ತಿ ಹತ್ತಿತ್ತಲ್ಲ ಅದನ್ನೆಲ್ಲ ಸ್ವಚ್ಛ ಮುಗೆ ಇದನ್ನು ಮಾಡ್ಕೊಂಡು ಮತ್ತು ಈ ಕಡೆ ಸೆಕ್ಕೆ ಆಗಿಬಿಡ್ತದ ಹಾಗಾಗಿ ಅದನ್ನೆಲ್ಲ ಸ್ವಚ್ಛ ಮುಗ್ ತೊಗೊಂಡು ಅದಕ್ಕೆ ಹಿಟ್ಟಿನೊಳಗೆ ಕುಡ್ಸಾಕತ್ತೀನಿ ನೋಡಿ ನಾನು. ಖಂಡಿತ ಫ್ರೆಂಡ್ಸ್ ಮಾಡೋಕ್ಕೆ ಬರದೇ ಇರೋ ಸಹಿತ ಹೋಳಿಗೆ ಮಾಡೋಕ್ಕೆ ಬರ್ತೈತಿ. ಈ ಥರ ನಾವು ಹಿಟ್ಟು ನಾದ್ಕೊಂಡು ಇಟ್ಕೊಂಡ್ವಿ ಅಂದ್ರೆ ನಮಗೆ ಮೇನ್ ಹಿಟ್ಟಿನ ಹದ ಇರಬೇಕು. ಹಿಟ್ಟಿನ ಹದ ಇತ್ತಂದ್ರೆ ಹೋಳಿಗೆ ಬಂದ ಬರ್ತಾವೆ. ಈಗ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಮ್ಯಾಗ ಎಣ್ಣೆ ಏನಿರ್ತೈತಲ್ಲ ಅಡುಗೆಗೆ ಹಾಕೋ ಎಣ್ಣೆ ನಾನು ಮತ್ತೆ ಅದನ್ನ ಹೇಳಾಕತ್ತೀನಿ. ನೀವು ಯಾವ್ದು ಯೂಸ್ ಮಾಡ್ತೀರ ನೋಡ ಅದನ್ನು ಹಾಕಿ ನಾವು ಎಣ್ಣೆ ಭಾಳ ಯೂಸ್ ಮಾಡಿದ್ವಿ ಅಂದ್ರೆ ಬುಟ್ಟಿಗೆ ಏನೇ ಇರ್ತೈತಲ್ಲ ಅದು ಹತ್ತಂಗಿಲ್ಲ. ಈಗ ಎಲ್ಲ ಸ್ವಚ್ಛ ಆತು ನೋಡ್ರಿ ಅದ. ಈಗ ಇದು ಎಷ್ಟು ತಾಸು ನೆನೀತೈತಿ ನೋಡಿ ಅಷ್ಟು ಚಲೋ ಬರ್ತೈತಿ. ಎರಡರಿಂದ ಮೂರು ತಾಸು ನೆನೆಸಿದ್ರಂತೂ ಮಸ್ತ್ ಬರ್ತಾವೆ ಹೋಳಿಗೆ. ನಾನೀಗ ಒಂದು ಸಣ್ಣ ಸ್ಟೀಲಿನ ಬುಟ್ಟಿ ತೊಗೊಂಡ ಮುಚ್ಚಿನ ನೋಡ್ರಿ ಅದನ್ನು. ನಾನು ಅದು ನೆನದ ನಂತರ ತೋರಿಸ್ತೇನೆ ಹೆಂಗಾಗೈತೆ ಅಂಥೇಳಿ. ಹಾಂ ಫ್ರೆಂಡ್ಸ್, ನಾನು ತೋರಿಸಾಕತ್ತೇನೆ ನೋಡಿರಿ ಹೋಳಿಗೆ ಇಟ್ಟು ಎಷ್ಟು ನೆನೆ ಇಡ್ತೇವಲ್ಲ ಅಷ್ಟು ಚಲೋ ಬರ್ತೈತಿ. ಭಾಳನ ಭಾಳ ಮಸ್ತ್ ಆಕೈತಿ ಹೋಳಿಗೆ. ಕೈಲಾದರೂ ಹಿಂಗೆ ಕವರ್ ಹಾಕಿ ಹಿಂಗೆ ತೀಡ್ತೇವಲ್ಲ ಹಂಗಾದರೂ ಮಾಡ್ಬೋದ, ಇಲ್ಲ ಲತ್ತಿಗುನಿಲ್ಲಾದರೂ ಲಟ್ಟಿಸ್ಬೋದು. ಎಷ್ಟು ಮಸ್ತ್ ಕನಸಾಗತ್ತೈತಿ ನೋಡ್ರಿ, ಕನಸಾಗತ್ತಲ್ಲ. ಯಾಕಂದ್ರೆ ನಾನು ಇಸ ಹೋಳಿಗೆ ಮಾಡಾಕತ್ತೀನಿ, ಹಂಗಾಗಿ ಕನಕನನ್ನ ಈಟ ರೆಡಿ ಮಾಡ್ಕೊಂಡೇನಿ. ಹಾಂ ಫ್ರೆಂಡ್ಸ, ಹೋಳಿಗೆ ಹಿಟ್ಟನಾದದ ಹೆಂಗೆ ಅಂತೇಳಿ ನೋಡ್ಕೊಂಬಂದಿರಲ್ಲ. ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಬರೀ 5 ನಿಮಿಷದೊಳಗೆ ಹೋಳಿಗೆ ಹಿಟ್ಟ ರೆಡಿ ಆಕೈತಿ. ನಮಗೆ ಹೆಂಗೆ ಬೇಕು ನೋಡಿ ಹಂಗೆ ಹೋಳಿಗೆ ಮಾಡ್ಕೋಬೋದು. ನಾನು ಹೋಳಿಗೆ ಮಾಡೋದು ನಾಳೆ ವಿಡಿಯೋದೊಳಗೆ ತೋರಿಸ್ತೀನಿ. ಯಾಕಂದ್ರೆ ಇದ್ರೊಳಗೆ ಅಂದರೆ ವಿಡಿಯೋ ಲೆಂಗ್ ತೆಗೈತೆ, ಅಷ್ಟೊಂದು ಟೈಮ್ ಇರೋಂಗಿಲ್ಲ, ಬೋರ್ ಅಂತ ಅನಿಸ್ಬೋದು. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು